ಮೂಡಿಗೆರೆ ನಗರದಿಂದ ಕಾಳನಕೊಪ್ಪಲು ಮಲ್ಲೇಶ್ವರ ನಗರಗಳಿಗೆ ತೆರಳಲು ಪಾದಾಚಾರಿ ಮೇಲು ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ರೈಲ್ವೆ ಎಡಿಆರ್ಎಂಗೆ ಅರಸೀಕೆರೆ ತಾಲೂಕಿನ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಹಾಗೂ ನಗರಾಧ್ಯಕ್ಷ ಕಿರಣ್ ಗೌಡರವರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಸ್ಟೇಷನ್ ಒಳಭಾಗದಲ್ಲಿ ನಿರ್ಮಾಣದ ಹಂತದಲ್ಲಿರುವ ಲಿಫ್ಟ್ ಅತಿ ಬೇಗನೆ ಚಾಲನೆ ಮಾಡಲಿ. ಎರಡನೇ ಮತ್ತು ಮೂರನೇ ಪ್ಲಾಟ್ಫಾರಂನಲ್ಲಿ ಪ್ರಯಾಣಿಕರಿಗೆ ಕೂರಲು ಆಸನ ವ್ಯವಸ್ಥೆ ಮಾಡುವಂತೆ ಮತ್ತು ಎಸ್ಕುಲೇಟರ್ನ ಅಳವಡಿಕೆ ಮಾಡುವಂತೆ ರೈಲ್ವೆ ಎಡಿಆರ್ಎಂಗೆ ಮನವಿ ಮಾಡಿದರು. ಈ ವೇಳೆ ರೈಲ್ವೆ ಎಡಿಆರ್ಎಂನ ಬಿ ಶ್ರೀನಿವಾಸಲು ಮಾತನಾಡಿ, ರಸ್ತೆ ಸಂಚಾರದ ದಟ್ಟಣೆಯನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಹಾಗೂ ಅನುಕೂಲಕರ ಹಾಗೂ ವಿತವ್ಯಯಕಾರಿ ಸಾರಿಗೆಗೆ ಅಂತರ್ ನಗರ ಸಂಪರ್ಕವನ್ನು ಉತ್ತಮಗೊಳಿಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳಾದ ಶ್ವೇತಾ ರಮೇಶ್ ನಾಯ್ಡು, ಈಶ್ವರಪ್ಪ ಈಶಾ, ಮೇಲಗೇರಿ ಗೌಡ, ಎಸಿಎಂ ರಂಗನಾಥಾರೆಡ್ಡಿ, ಡಿಇಎನ್ ಭರತ್ ತಿವಾರಿ, ಸ್ಟೇಷನ್ ಮಾಸ್ಟರ್ ಪ್ರಭಾತ್ ಕುಮಾರ್ ಸಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ಎನ್ಎನ್ ಯೋಗೇಶ್, ಕೆಟಿವಿ ನ್ಯೂಸ್, ಅರಸೀಕೆರೆ. ಕಳೆದ 35 ವರ್ಷಗಳ ಸುದೀರ್ಘ ಪ್ರಾಮಾಣಿಕ ಸೇವೆಯನ್ನು ಯಶಸ್ವಿಯಾಗಿ ಸಲ್ಲಿಸಿ ನಿವೃತ್ತಿ ಆಗುತ್ತಿರುವುದು ನನಗೆ ತೃಪ್ತಿ ತಂದಿದೆ ಎಂದು ಉಪನ್ಯಾಸಕ ರಾಮಸ್ವಾಮಿ ಅವರು ಹೇಳಿದರು. ಅರಸೀಕೆರೆಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಕಳೆದ ತಿಂಗಳು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ರೇಣುಕಾರಾಧ್ಯ, ನಿವೃತ್ತ ಪ್ರಾಂಶುಪಾಲ ರಾಜಕುಮಾರ್, ಮತ್ತೊಂದು ಕಾಲೇಜಿನ ಪ್ರಾಂಶುಪಾಲ ಪರಮೇಶ್, ನಿವೃತ್ತ ಪ್ರಾಂಶುಪಾಲರಾದ ಕವಲಿರಪ್ಪ, ಒಡೆಯರ್, ಇಂದ್ರಕುಮಾರ್, ಗೋವಿಂದರಾಜು, ರಮೇಶ್ ಇನ್ನೂ ಹಲವರು ರಾಮಸ್ವಾಮಿಯವರ ಸರಳತೆಯ ಬೋಧನೆಯ ವೈಶಿಷ್ಟ್ಯ, ಸಾಹಿತ್ಯದ ಅಭಿರುಚಿ, ಗೊಂದಲಗಳ ನಿವಾರಣೆ, ಸ್ನೇಹ ಜೀವಿ ಎಂದು ಅವರ ಗುಣಗಾನವನ್ನು ಸ್ಮರಿಸಿದರು. ಕಾಲೇಜು ಬೋಧಕ ವರ್ಗ ಹಾಗೂ ವಿದ್ಯಾರ್ಥಿಗಳು ರಾಮಸ್ವಾಮಿ ದಂಪತಿಗಳನ್ನು ಅಭಿನಂದಿಸಿದರು. ನೋಡೋದಕ್ಕಲ್ಲ, ಅವರ ಮನಸ್ಸು, ಅವರ ಸ್ವಭಾವ, ಅವರ ನಡೆ, ಅವರ ನುಡಿ, ಅವರ ಗುಣ, ಅವರ ಆಯ್ಕೆ ಮಾಡಿ ಮಾತಾಡ್ತಾರೆ, ಯಾರ ಜೊತೆ ಏನ್ ಮಾತಾಡ್ತಾರೆ, ಬಹಳ ಕಡಿಮೆ ಇತ್ತು. ಒಂದು ಒಳ್ಳೆಯ ಬೋಧನೆಯನ್ನು ಮಾಡ್ತಾ ಇದ್ರು. ಎಸ್ಎಲ್ಎನ್ ಯೋಗೇಶ್, ಕೆಟಿವಿ ನ್ಯೂಸ್, ಅರಸೀಕೆರೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಯೋಜನೆಗಳು ನಮ್ಮೆಲ್ಲರಿಗೆ ಅಮೃತ ಕಾಲವನ್ನು ತರುವ ನಿಟ್ಟಿನಲ್ಲಿ ಸಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಗಿರೀಶ್ ಅವರು ಹೇಳಿದರು. ಕೇಂದ್ರ ಸರ್ಕಾರದ ಯೋಜನೆಯನ್ನು ನರೇಂದ್ರ ಮೋದಿಯವರು ರಾಷ್ಟ್ರಕ್ಕೆ ಸಮರ್ಪಣೆಯ ಕಾರ್ಯಕ್ರಮದ ಪ್ರಯುಕ್ತ ನಗರದ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ರೈಲ್ವೆ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಹಲವು ಯೋಜನೆಗಳ ಮೂಲಕ ದೇಶ ಕಟ್ಟುವ ಕಾರ್ಯವನ್ನು ಮಾಡುತ್ತಿದೆ. ಉತ್ತಮ ಚಿಂತನೆಗಳನ್ನು ಹೊಂದಿ ನವ ಭಾರತ ನಿರ್ಮಾಣದ ಕನಸನ್ನು ಹೊಂದಿ ಜನಸಾಮಾನ್ಯರ ಏಳಿಗೆಗೆ ಹಲವು ಯೋಜನೆಗಳನ್ನು ಪ್ರಾರಂಭಿಸಿದ್ದು ಸ್ವ ಉದ್ಯೋಗ ನಿರ್ಮಾಣದ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಇದರಿಂದ ಸಾರ್ವಜನಿಕರಿಗೆ ಅರಸೀಕೆರೆ ತುಮಕೂರು ಪ್ಯಾಸೆಂಜರ್ ರೈಲು ಸೇವೆಗೆ ಮೋದಿಯವರು ಹಸಿರು ನಿಶಾನೆಯನ್ನು ತೋರಿದ್ದು ವ್ಯಾಪಾರಸ್ಥರಿಗೆ, ಉದ್ಯೋಗಿಗಳಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಅಲ್ಲದೆ 758 ಕೋಟಿ ವೆಚ್ಚದಲ್ಲಿ ಅರಸೀಕೆರೆ ತುಮಕೂರು ನಡುವಿನ 96 ಕಿಲೋಮೀಟರ್ ರೈಲ್ವೆ ವಿಭಾಗಗಳ ಜೋಡಿ ಮಾರ್ಗಗಳನ್ನು ಕೆಲವೇ ವರ್ಷಗಳಲ್ಲಿ ಮಾಡುವ ಮೂಲಕ ಅತಿ ಶೀಘ್ರವಾಗಿ ರಾಜಧಾನಿಗೆ ತೆರಳಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೇ ತಿಂಗಳಲ್ಲಿ ಟೆಕ್ನಾಲಜಿಯಲ್ಲಿ ಕಳೆದ ಒಂದು ವರ್ಷ 4 ಹೈಯೆಸ್ಟ್ FDI ಕರ್ನಾಟಕದಲ್ಲಿ ಬಂದಿದೆ. ಹೈಯೆಸ್ಟ್ ಅಗ್ರಿಕಲ್ಚರ್ ಔಟ್ಪುಟ್ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ. ಇವತ್ತು ಸ್ಟೇಟ್ ಹೈವೇಗಳು, 5 ಹೊಸ ಏರ್ಪೋರ್ಟ್ಗಳು. ಎಸ್ಎಲ್ಎನ್ ಯೋಗೇಶ್, ಕೆಟಿವಿ ನ್ಯೂಸ್, ಅರಸೀಕೆರೆ.